ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಕಟೀಲಿನಲ್ಲಿ ಮೂರು ದಿವಸಗಳ ಕಾಲ ಗೋ ಉತ್ಪನ್ನಗಳ ಮೇಳ ನಡೀಲಿಕ್ಕಿದೆ ಹದಿಮೂರು ಹದಿನಾಲ್ಕು ಹದಿನೈದು ಈ ಮೂರು ದಿವಸ ಗೋ ಉತ್ಪನ್ನಗಳ ಮೇಳ ನಡೀಲಿಕ್ಕಿದೆ ಹಾಗಾಗಿ ನಾನಿವತ್ತು ಕಟೀಲು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ನನಗೆ ಯಾಕೆಂದರೆ ಮಲ್ಲಿಗೆ ಗಿಡಗಳಿಗೆಲ್ಲ ಗೋ ಉತ್ಪನ್ನಗಳು ಅತೀ ಅಗತ್ಯ ಹಾಗಾಗಿ ನನಗೆ ಕೂಡ ಕೆಲವೊಂದು ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಇದೆ ಹಾಗಾಗಿ ನಾನು ಕಟೀಲು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕಟೀಲು ದೇವಸ್ಥಾನ ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿರುವಂಥದ್ದು ಹಾಗಾಗಿ ನನಗೆ ನಡೆದುಕೊಂಡು ಕೂಡ ಹೋಗ್ಬೋದು ಆದರೆ ನಾನಿವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ ಹಾಗಾದರೆ ನೀವು ನನ್ನ ಜೊತೆ ಕಟೀಲು ದೇವಸ್ಥಾನಕ್ಕೆ ಬನ್ನಿ ನಾವು ಹೋಗೋಣ ಕಟೀಲು ದೇವಸ್ಥಾನಕ್ಕೆ ಮಂಗಳೂರಿಂದ ಬರಬೇಕಾದ್ರೆ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರ ಆಗ್ತದೆ ಬಸ್ಸು ಕೂಡ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಬಸ್ಸಲ್ಲಿ ಕೂಡ ಬರಬಹುದು ಮತ್ತು ಈ ಪವಿತ್ರ ಕ್ಷೇತ್ರ ಉಂಟಲ್ವಾ ಪ್ರಕೃತಿಯ ಮಧ್ಯಭಾಗದಲ್ಲಿ ಇರುವಂಥದ್ದು ಇಲ್ಲಿ ನದಿಗಳು ಇದೆ ನಂದಿನಿ ನದಿ ಹರಿತಾ ಇರುವಂಥದ್ದು ನಾನು ಮೊದಲು ಸ್ಥಳದ ಬಗ್ಗೆ ಸ್ವಲ್ಪ ಸ್ಥಳ ಪುರಾಣವನ್ನು ಹೇಳ್ತೇನೆ ಆನಂತರ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ ದಿನನಿತ್ಯ ಕಟೀಲು ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡಿ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ನಂದಿನಿಯ ನದಿಯ ಮಧ್ಯಭಾಗದಲ್ಲಿ ಈ ದೇವಾಲಯವಿದೆ ಲೋಕ ಕಂಟಕರಾಗಿ ಮೆರೆಯುತ್ತಿದ್ದ ಶುಂಭ ನಿಶುಂಬರನ್ನು ದೇವಿ ಸಮ್ಮರಿಸಿದ್ದಳು ಶುಂಭ ನಿಶುಂಭರ ಮಂತ್ರಿಯಾಗಿದ್ದ ಅರುಣಾಸುರನು ರಾಕ್ಷಸರ ನಾಯಕನಾಗಿ ಋಷಿಮನಿಗಳ ತಪಸ್ಸನ್ನು ಭಂಗಪಡಿಸಲಾರಂಭಿಸಿದ ಭೂಲೋಕದಲ್ಲಿ ಯಜ್ಞಯಾಗಗಳು ನಡೆಯದಿದ್ದಾಗ ಭೂಲೋಕದಲ್ಲಿ ಮಳೆ ಬೆಳೆ ಇಲ್ಲದೆ ಭೀಕರ ಶಾಮ ತಲೆದೋರುತ್ತಿತ್ತು ಜನರ ದಾರುಣ ಸ್ಥಿತಿಯನ್ನು ಕಂಡು ಜಾಬಾಲಿ ಮಹರ್ಷಿಗಳು ದೇವತೆಗಳನ್ನು ತೃಪ್ತಿಗೊಳಿಸಿ ತನ್ಮೂಲಕ ಮಳೆ ಸುರಿಯುವಂತೆ ಮಾಡಲು ಒಂದು ಯಜ್ಞವನ್ನು ನಡೆಸಲು ನಿಶ್ಚಯಿಸಿದರು ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯಕವಾಗುವಂತೆ ಕಾಮದೇನು ಅಂದರೆ ಪುಣ್ಯ ಹಸುವನ್ನು ತನ್ನೊಡನೆ ಕಳಿಸಿಕೊಡಲು ದೇವೇಂದ್ರನಲ್ಲಿ ವಿನಂತಿಸಿದರು ಆದರೆ ಕಾಮಧೇನುವು ವರುಣಲೋಕಕ್ಕೆ ತೆರಳಿದ್ದರಿಂದ ಅವಳ ಬದಲಿಗೆ ಅವಳ ಮಗಳಾದ ನಂದಿನಿಯನ್ನು ಕರೆದೊಯ್ಯಲು ದೇವೇಂದ್ರನು ಅನುಮತಿಸಿದನು ಅದಕ್ಕಾಗಿ ಮಹರ್ಷಿಗಳು ನಂದಿನಿಯ ಬಳಿಗೆ ತೆರಳಿ ತನ್ನೊಡನೆ ಬರುವಂತೆ ವಿನಂತಿಸಿದಾಗ ಅವಳು ಭೂಲೋಕವನ್ನು ಹಾಗೂ ಭೂಲೋಕದ ಜನರನ್ನು ನಿಂದಿಸಿ ಮಹರ್ಷಿಗಳೊಡನೆ ಬರಲು ನಿರಾಕರಿಸಿದಳು ಇದರಿಂದ ಜಾಬಾಲಿ ಮಹರ್ಷಿಗಳು ಬಹಳ ದುಃಖಿತರಾದರು ಹಾಗೆಯೇ ಅವಳಿಗೆ ಒಂದು ಶಾಪವನ್ನು ಕೊಟ್ಟರು ನೀನು ಭೂಲೋಕದಲ್ಲಿ ನದಿಯಾಗಿ ಅರಿಯುವಂತೆ ನಂದಿನಿಯನ್ನು ಶಪಿಸಿದರು ನಂದಿನಿಯು ಶ್ರಮಿಸುವಂತೆ ಪ್ರಾರ್ಥಿಸಿದಾಗ ಕರುಣಾಪೂರ್ಣರಾದ ಮಹರ್ಷಿಗಳು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ಸೂಚಿಸಿದರು ಅದರಂತೆ ನಂದಿನಿಯು ದೇವಿಯನ್ನು ಪ್ರಾರ್ಥಿಸತೊಡಗಿದರು ಆನಂತರ ದೇವಿಯು ಅವಳ ಮುಂದೆ ಪ್ರತ್ಯಕ್ಷಳಾಗಿ ಋಷಿ ವಾಕ್ಯವನ್ನು ಸುಳ್ಳಾಗಿಸುವುದು ಅಸಾಧ್ಯವಾದ್ದರಿಂದ ನಂದಿನಿಯು ನದಿಯಾಗಿ ಅರಿಯಲೇಬೇಕೆಂದು ಮುಂದೆ ತಾನೇ ಅವಳ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನು ಕೊಡುವುದಾಗಿಯೂ ಅಭಯವಿತ್ತಳು ಇದರಿಂದ ಸಮಾಧಾನಗೊಂಡ ನಂದಿನಿಯು ಮಾಘಶುದ್ಧ ಪೂರ್ಣಿಮೆಯೆಂದು ಕನಕಗಿರಿಯಿಂದ ನದಿಯಾಗಿ ಅರಿದಳು ಇದರಿಂದ ಭೂಮಿ ಮತ್ತೆ ಹಸುರಿನಿಂದ ಕಂಗೊಳಿಸಿತು ಗುರುಣವಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸಿ ತನಗೆ ಯಾರಿಂದಲೂ ಅಂದರೆ ತ್ರಿಮೂರ್ತಿಗಳಿಂದಾಗಲಿ ದೇವತೆಗಳಿಂದಾಗಲಿ ಪುರುಷರಿಂದಾಗಲಿ ಸ್ತ್ರೀಯರಿಂದಾಗಲಿ ಚತು ಚತುಷ್ಪಥದಿಂದಾಗಲಿ ಷಟ್ಪದಿಗಳಿಂದಾಗಲಿ ಮರಣ ಬಾರದಂತೆ ವರವನ್ನು ಪಡೆದಿದ್ದನು ಈ ಎಲ್ಲ ಕಾರಣಗಳಿಂದ ಅರುಣಾಸುರನು ತಾನು ದೇವರಿಂದಲೂ ದೊಡ್ಡವನೆಂದು ಭಾವಿಸಲಾರಂಭಿಸಿದನು ಋಷಿ ಮುನಿಗಳ ಯಜ್ಞವನ್ನು ಆಳುಗೆಡವಿ ಎಲ್ಲರೂ ತನ್ನನ್ನೇ ಆರಾಧಿಸಬೇಕೆಂದು ಅಜ್ಞ ವಿಧಿಸಿದನು ಇತ್ತ ಅರುಣಾಸುರನ ಅಟ್ಟಹಾಸ ಮಿತಿಮೀರಿದಾಗ ದೇವತೆಗಳಿಗೆ ಇತ್ತ ಮಾತಿನಂತೆ ದೇವಿಯು ಮೋಹಿನಿಯ ರೂಪವನ್ನು ತಾಳಿ ಅರುಣಾಸುರನ ಉದ್ಯಾನವನದಲ್ಲಿ ಸುತ್ತಾಡಲಾರಂಭಿಸಿದಳು ಅರುಣಾಸುರನ ಮಂತ್ರಿಗಳಾದ ಪ್ರಚಂಡರು ಅವಳನ್ನು ನೋಡಿ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿದರು ಅರುಣಾಸುರನು ಅವಳನ್ನು ಮದುವೆಯಾಗಲು ಉದ್ದೇಶಿಸಿ ಅವಳ ಬಳಿಗೆ ತೆರಳಿದನು ತನ್ನ ಒಡೆಯರಾಗಿದ್ದ ಶುಂಭ ಶುಂಭನಿಶುಂಬರನ್ನು ವಧಿಸಿದಳು ಅವಳೇ ಎಂದು ತಿಳಿದು ಅವಳ ಮೇಲೆ ದಾಳಿ ಮಾಡಿದನು ಆಗ ದೇವಿಯು ಅಲ್ಲಿಯೇ ಸಮೀಪದಲ್ಲಿದ್ದ ಬಂಡೆಯೊಂದರಲ್ಲಿ ಅಂತರ್ನಾದಳಾದಳು ಅರುಣಾಸುರನು ಕೋಪದಿಂದ ಆ ಬಂಡೆಯನ್ನು ತನ್ನ ಖಡ್ಗದಿಂದ ಒಡೆಯಲು ಅದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊರಟು ತುಂಬಿಗಳು ಅವನನ್ನು ಕಚ್ಚಲಾರಂಭಿಸಿದಳು ದೇವಿಯು ಒಂದು ದೊಡ್ಡದಾದ ದುಂಬಿಯ ರೂಪವನ್ನು ತಾಳಿ ಅರುಣಾಸುರನನ್ನು ಕಚ್ಚಿ ಕೊಂದಳು ಭ್ರಮರದ ರೂಪವನ್ನು ತಾಳಿದ್ದರಿಂದ ಕಟೀಲು ತಾಯಿಯನ್ನು ಭ್ರಾಮರಿ ಎಂದು ಪ್ರಖ್ಯಾತಿಯಾದರು ದೇವತೆಗಳು ಜಾಬಾಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳನೀರಿನಿಂದ ರೌದ್ರ ರೂಪದಲ್ಲಿದ್ದ ದೇವಿಗೆ ಅಭಿಷೇಕವನ್ನು ಮಾಡಿ ಶಾಂತ ರೂಪವನ್ನು ಹೊಂದಿಸುವಂತೆ ಹೊಂದುವಂತೆ ಪ್ರಾರ್ಥಿಸಿದರು ಅದರಂತೆ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿದ್ದ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸಿದಳು ಅದಾದ ಬಳಿಕ ನಂದಿನಿಯ ಶಾಪ ವಿಮೋಚನೆಯೂ ಆಯಿತು ನಂದಿನಿಯ ಕಟಿ ಭಾಗದಲ್ಲಿರುವ ಕಟಿ ಅಂದರೆ ಸೊಂಟ ಎಂದು ಅರ್ಥ ಭಾಗದಲ್ಲಿರುವ ಇಳೆ ಅಂದರೆ ಭೂಮಿ ದೇವಿ ಉದ್ಭವಿಸಿದ ಕಾರಣ ಆ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರಾಯಿತು ಪುಷ್ಪಾಲಂಕಾರ ಪೂಜೆ ಎಂದರೆ ದೇವರಿಗೆ ಅತ್ಯಂತ ಇಷ್ಟ ಎನ್ನುವುದು ಭಕ್ತರ ನಂಬಿಕೆ ಮಲ್ಲಿಗೆ ಹೂವು ದೇವರಿಗೆ ತುಂಬ ಪ್ರಿಯ ಅದರಂತೆ ಕೆಂಪು ಕೇಪುಲ ಹೂ ಕಾಡಿನಲ್ಲಿ ಬೆಳೆಯುವಂಥ ಕೆಂಪು ಕೇಪುಲ ಅಂದರೂ ಕೂಡ ದೇವರಿಗೆ ಅತ್ಯಂತ ಪ್ರಿಯ ಯಾವುದೇ ದೇವಿಯ ಪೂಜೆಯಲ್ಲಿ ಕೆಂಪು ಹೂವನ್ನು ಅಂದರೆ ಕೆಂಪು ಕೇಪುಲ ಹೂವನ್ನು ಸಮರ್ಪಿಸ್ತಾರೆ ಈಗಲೂ ನೀವು ಹೋಗಿ ಕಟೀಲಿನಲ್ಲಿ ನೋಡಿದರೆ ಅಲ್ಲಿ ಕೆಂಪು ಕೇಪುಲ ಹೂವಿನ ರಾಶಿ ಇರುತ್ತದೆ ಅದರಂತೆ ಮಲ್ಲಿಗೆ ಕೂಡ ಅತ್ಯಂತ ಪ್ರಿಯ ಅಂತೆ ದೇವಿಗೆ ಆದರೆ ಸಂಪಿಗೆ ಹೂವನ್ನು ದೇವರಿಗೆ ಇಲ್ಲಿ ಅರ್ಪಿಸುವುದಿಲ್ಲ ಸಂಪಿಗೆ ಹೂವನ್ನು ಅಲ್ಲಿ ಕೊಂಡೋಗುವ ಹಾಗೆ ಇಲ್ಲ ಅಂತ ಹೇಳುವಂಥ ನಂಬಿಕೆ ಕೂಡ ಇದೆ ನಮ್ಮ ಇಷ್ಟಾರ್ಥಗಳು ಯಾವುದಾದರೂ ನೆರವೇರಬೇಕಾದರೆ ದೇವಿಗೆ ಪಟ್ಟೆ ಸೀರೆಯನ್ನು ಸಮರ್ಪಿಸುವುದು ಕೂಡ ಇಲ್ಲಿಯ ನಂಬಿಕೆ ಇದೆ ಹೆಚ್ಚಾಗಿ ಇಲ್ಲಿ ಪಟ್ಟೆ ಸೀರೆಯ ಹರಕೆ ತುಂಬ ಜನರು ಪಟ್ಟೆ ಸೀರೆಯ ಸೇವೆಗಳನ್ನು ಮಾಡ್ತಾರೆ ಇಲ್ಲಿ ದುರ್ಗಾಪರಮೇಶ್ವರಿಯ ಜೊತೆಗೆ ಪರಿವಾರದ ದೇವತೆಗಳು ಕೂಡ ಪೂಜೆ ನಡೆಯುತ್ತದೆ ನವರಾತ್ರಿ ಉತ್ಸವ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕ ಪೂಜೆ ಅದ್ದೂರಿಯಾಗಿ ನಡೆಯುತ್ತದೆ ಜಾತ್ರೆಯ ಸಂದರ್ಭದಲ್ಲಿ ಬೆಂಕಿಯ ಕಾಳಗ ಇಲ್ಲಿನ ಮತ್ತೊಂದು ವಿಶೇಷ ನಿತ್ಯವೂ ಅನ್ನದಾನ ನಡೀತಾ ಇರುತ್ತದೆ ಆದರೆ ಈ ದೇವಸ್ಥಾನವು ಓಪನ್ ಇರುತ್ತದೆ ಇಲ್ಲಿ ಬಾಗಿಲಂತ ಹಾಕುವುದಿಲ್ಲ ರಾತ್ರಿಯ ಸಮಯದಲ್ಲಿ ಮಾತ್ರ ಮಧ್ಯಾಹ್ನ ಎಷ್ಟು ಹೊತ್ತಿಗೂ ಬಂದರೂ ಈ ದೇವಸ್ಥಾನ ಓಪನ್ ಇರುತ್ತದೆ ಬೇರೆ ಕಡೆ ನೋಡೋದಾದರೆ ಕೆಲವೊಂದು ದೇವಸ್ಥಾನಗಳು ಮಧ್ಯಾಹ್ನದ ನಂತರ ಬಂದಿರ್ತದೆ ಆದರೆ ಇಲ್ಲಿ ಆಗಲ್ಲ ಯಾವ ಸಮಯದಲ್ಲಿ ಬಂದರೂ ಕೂಡ ದೇವಸ್ಥಾನ ಓಪನ್ ಆಗೇ ಇರುತ್ತದೆ ರಾತ್ರಿ ಹನ್ನೆರಡು ಗಂಟೆ ನಂತರವೇನೋ ಬಾಗಿಲು ಹಾಕ್ತಾರೆ ಮಲ್ಲಿಗೆ ಹೂವನ್ನು ಸಮರ್ಪಿಸುವಾಗ ಬಾಳೆ ಹಗ್ಗದಿಂದ ಕಟ್ಟಿದ ಮಲ್ಲಿಗೆ ಹೂವನ್ನೇ ದೇವಿಗೆ ಸಮರ್ಪಣೆ ಮಾಡಬೇಕು ಅದನ್ನು ಮಾತ್ರ ಅಲಂಕಾರಕ್ಕೆ ಬಳಕೆ ಆಗುತ್ತದೆ ನೂಲಿನಲ್ಲಿ ಕಟ್ಟಿದಂಥ ಮಲ್ಲಿಗೆ ಹೂವನ್ನು ಇಲ್ಲಿ ಅಲಂಕಾರಕ್ಕೆ ಇಡುವುದಿಲ್ಲ ಅದನ್ನು ಭಕ್ತರಿಗೆ ಸೇ ಸೇವೆಯ ರೂಪದಲ್ಲಿ ಕೊಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ರಂಗಪೂಜೆ ನಡೆಯುತ್ತದೆ ಹಾಗೆಯೇ ಕಟೀಲು ಅಮ್ಮನಿಗೆ ಯಕ್ಷಗಾನ ಸೇವೆ ಎಂದರೆ ತುಂಬ ಇಷ್ಟವಂತೆ ಹೆಚ್ಚಿನ ಜನರು ತಮ್ಮ ಕಷ್ಟಕ್ಕಾಗಿ ದೇವಿಗೆ ಯಕ್ಷಗಾನದ ಸೇವೆಯನ್ನು ನೀಡ್ತಾರೆ ಯಕ್ಷಗಾನದ ಸೇವೆ ಅಂದರೆ ದೇವಿಗೆ ತುಂಬ ಅತ್ಯಂತ ಪ್ರಿಯವಾದಂಥ ಸೇವೆ ಎಂಬುದು ಕೂಡ ಚಾಲ್ತಿಯಲ್ಲಿರುವಂಥದ್ದು ವೀಕ್ಷಕರೇ ಇದು ಇಷ್ಟು ನನಗೆ ಗೊತ್ತಿರುವ ಮಟ್ಟಿಗೆ ಸ್ಥಳ ಪುರಾಣ ಇವಾಗ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾನಿವಾಗ ಬಸ್ಸಿನಿಂದ ಇಳಿದು ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗ್ತಾ ಇದ್ದೀನಿ ಬಸ್ನಿಂದ ಇಳಿದು ಸ್ವಲ್ಪ ದೂರ ಇದೆ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗಲಿಕ್ಕೆ ಹಾಗಾಗಿ ನಾನಿಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೇನೆ ದೇವಸ್ಥಾನದ ಸರಿಯಾದ ನಲ್ಲಿ ಸರಸ್ವತಿ ಸದನ ಇದೆ ಇಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ದೇವಸ್ಥಾನದ ಸರಿಯಾದಂಥ ಅಪೋಸಿಟ್ ಸೈಡಲ್ಲಿ ಇರುವಂಥದ್ದು ಗಾಡಿ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ತೀವಿ ನೋಡಿ ಅಲ್ಲಿ ಇರುವಂಥದ್ದು ಇಲ್ಲಿ ನಾನು ಚಪ್ಪಲನ್ನು ಇಡ್ತಾ ಇದ್ದೇನೆ ಚಪ್ಪಲ್ ಇಡಲಿಕ್ಕೆ ದೇವಸ್ಥಾನದ ಲೆಕ್ಕದಲ್ಲಿ ಒಂದು ಕೌಂಟರ್ ಇದೆ ಇನ್ನೊಂದು ಹಣ ಕೊಟ್ಟು ನಾವು ಇಡುವಂಥದ್ದು ಇಲ್ಲಿ ದೇವರ ದರ್ಶನಕ್ಕೆ ಹೋಗುವಂತಾರೆ ಇದು ಸೇವಾ ಕೌಂಟರ್ ನಮಗೆ ಏನಾದರೂ ದೇವರ ಫೋಟೋ ಅಥವಾ ದೇವರಿಗೆ ಅರಕೆಯ ಸೀರೆ ಎಲ್ಲ ಒಪ್ಪಿಸುವುದಾದರೆ ಇಲ್ಲಿ ತೆಗೆದುಕೊಂಡು ನಂತರ ಒಪ್ಪಿಸಬಹುದು ಇದು ದೇವಸ್ಥಾನದ ಮಧ್ಯಭಾಗದಲ್ಲಿ ನಂದಿನಿ ನದಿ ಹರಿಯುವಂಥದ್ದು ನಂದಿನಿ ನದಿಯ ಬೋರ್ಗರೆದ ತುಂಬಾ ತುಂಬಾ ಸೌಂಡನ್ನು ತರ್ತಾ ಉಂಟು ಇದು ದೇವಸ್ಥಾನದ ಮುಖ್ಯ ದ್ವಾರ ಆದರೆ ಒಳಗಡೆ ವಿಡಿಯೋ ಮಾಡುವಂತಿಲ್ಲ ನಾನು ಹಾಗಾಗಿ ಒಳಗಡೆ ಮಾಡಲಿಲ್ಲ ಇಲ್ಲಿ ಹೊರಗಡೆ ಒಂದು ಸ್ಕ್ರೀನ್ ಇಟ್ಟಿದ್ದಾರೆ ಅಲ್ಲಿ ದೇವಿಯ ಮೂರ್ತಿಯನ್ನು ನಾವು ನೋಡ್ಬೋದು ದೇವರಿಗೆ ಪೂಜೆ ಆಗುವಂಥದ್ದನ್ನು ಇಲ್ಲಿ ವೀಕ್ಷಣೆ ಮಾಡಬಹುದು ಇದು ನೋಡಿ ನಂದಿ ನದಿ ಹರಿಯುವಂಥದ್ದು ಇದು ನಾನು ಅನ್ನದಾನಕ್ಕೆ ಹೋಗುವಂಥ ಸೈಡಲ್ಲಿ ನದಿ ಹರಿತಾ ಉಂಟು ಏಕಾದಶಿಯೆಲ್ಲ ಇದ್ದರೆ ಅನ್ನದಾನ ಇರುವುದಿಲ್ಲ ಅದರ ಬದಲಾಗಿ ಅವಲಕ್ಕಿ ಮತ್ತು ಕೊದ್ದೆಲ್ಲ ಹಾಕಿ ಕೊಡ್ತಾರೆ ಇವತ್ತು ಶನಿವಾರ ದಿವಸ ಇವತ್ತು ಏಕಾದಶಿ ಹಾಗಾಗಿ ಅನ್ನದಾನದ ವ್ಯವಸ್ಥೆ ಇಲ್ಲಿ ಇರಲಿಲ್ಲ ಅನ್ನದಾನ ಕ್ಲೋಸ್ ಆಗಿತ್ತು ಇಲ್ಲದ್ರೆ ಬೆಳಗ್ಗಿನ ಗಂಜಿ ಊಟ ಕೂಡ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಗಂಜಿ ಊಟದ ವ್ಯವಸ್ಥೆ ಇದೆ ಇಲ್ಲಿ ನೋಡಿ ಆನೆ ಇದೆ ಮಹಾಲಕ್ಷ್ಮಿ ಆನೆ ಇದ್ದರೆ ಹೆಸರು ಮಹಾಲಕ್ಷ್ಮಿ ತುಂಬ ತುಂಟ ಆನೆ ಇದು ಖುಷಿಯಾಗ್ತದೆ ನೋಡಲಿಕ್ಕೆ ಕೂಡ ಕೆಲವೊಂದು ಆಟಗಳನ್ನು ಆಡ್ತದೆ ಇದರ ಬಗ್ಗೆ ನಾನೊಂದು ಶಾರ್ಟ್ಸ್ಗಳನ್ನು ಹಾಕಿದ್ದೆ ಇನ್ನೊಂದು ಸೈಡ್ನಲ್ಲಿ ಹಸುವಿನ ಸಾಕಾಣಿಕೆ ಕೂಡ ಇಲ್ಲಿ ಇದೆ ಹಸು ನೋಡಿ ತುಂಬ ಹಸುಗಳು ಇದೆ ಇಲ್ಲಿ ಕೂಡ ಇವಾಗ ನಾನು ಅನ್ನದಾನದಿಂದ ವಾಪಸ್ ಬರ್ತಾ ಇದ್ದೀನಿ ಅನ್ನದಾನ ಛತ್ರದಿಂದ ವಾಪಸ್ ಬರ್ತಾ ಇದ್ದೀನಿ ಇವತ್ತು ಅನ್ನದಾನದ ವ್ಯವಸ್ಥೆ ಇಲ್ಲ ಅಂತ ಇವತ್ತು ಏಕಾದಶಿ ಇದ್ದ ಕಾರಣ ಇರೋದಿಲ್ಲ ಅಲ್ಲಿ ಅನ್ನದಾನ ಆದರೆ ಮಧ್ಯಾಹ್ನ ಅವಲಕ್ಕಿ ಮತ್ತೆ ಖುದ್ದಿಲ್ಲ ಆಕೆ ಸೇವೆಯ ರೂಪದಲ್ಲಿ ನೀಡ್ತಾರೆ ಇದು ನೋಡಿ ಪ್ರಕೃತಿಯರ ಒಂಥರ ವಿಹಂಗ ನೋಟ ಅಂತಲೇ ಹೇಳ್ಬೋದು ಕಣ್ಣಿಗೆ ಒಂದು ಎಷ್ಟೊಂದು ಖುಷಿಯಾಗುತ್ತೆ ಮನಸ್ಸಿಗೆ ಎಷ್ಟೋ ದುಃಖಗಳಿದ್ದರೆ ಇಲ್ಲಿ ಬಂದು ಒಮ್ಮೆ ನಿಂತ್ಕೊಂಡ್ರೆ ಮನಸ್ಸಿಗೆ ಅಷ್ಟೇ ಖುಷಿಯನ್ನು ನೀಡುತ್ತೆ ಬೇಸಿಗೆಗಾಲದಲ್ಲಿ ನೀರೆಲ್ಲ ಕಡಿಮೆ ಆದ ನಂತರ ಇಲ್ಲಿ ನೀರು ಕಡಿಮೆ ಆಗ್ತದೆ ಬೇಸಿಗೆಗಾಲದಲ್ಲಿ ಆವಾಗ ಈ ಕಲ್ಲಿನಲ್ಲಿ ಉಂಟಲ್ವ ಕೆಲವೊಂದು ಪಾದದ ಗುರುತುಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅದೇ ರೀತಿ ಇಲ್ಲಿ ಎಲ್ಲ ಕೆಲವು ಕಲ್ಲುಗಳನ್ನೆಲ್ಲ ಕಟ್ಟಿರ್ತಾರೆ ಅದು ಅಂದರೆ ನೀರೆಲ್ಲ ಹಿಂಗಿ ಹೋಗಬಾರ್ದು ಅಣೆಕಟ್ಟು ಬತ್ತಬಾರ್ದು ಅನ್ನುವ ಕಾರಣಕ್ಕಾಗಿ ಕಲ್ಲೆಲ್ಲ ಕಟ್ಟಿರ್ತಾರೆ ಇವಾಗ ನೋಡಿ ನಮ್ಮ ಮಾರಾಟ ಮಳಿಗೆ ಇರುವಂಥದ್ದು ಇಲ್ಲಿ ಸರಸ್ವತಿ ಸದನ ಈ ಸೈಡಲ್ಲಿ ಇಲ್ಲಿ ಮೂರು ದಿವಸಗಳ ಕಾಲ ಗೋ ಉತ್ಪನ್ನಗಳ ಪ್ರದರ್ಶನ ಮೇಳ ನಡೀಲಿಕ್ಕಿದೆ ನನಗೆ ಸುಡುಮಣ್ಣು ಮಾಡಲಿಕ್ಕೆ ಸೆಗಣಿ ಬೇಕಿತ್ತು ಒಣ ಸೆಗಣಿ ಅದಕ್ಕಾಗಿ ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ನೋಡಿ ಇಲ್ಲಿ ತುಂಬ ಐಟಮ್ಸ್ಗಳನ್ನು ಇಟ್ಟಿದ್ದಾರೆ ಇವರು ಇಲ್ಲಿ ಮಾರಾಟ ಮಾಡುವಂಥವರು ತುಂಬ ಹಸುವನ್ನು ಸಾಕ್ತಾರೆ ಅವರು ಅವರ ಒಂದು ಗೋಶಾಲೆನೇ ಇದೆ ನಾನು ಇಲ್ಲಿಂದಲೇ ಖರೀದಿ ಮಾಡಿದ್ದೇನೆ ಗೋವಿನ ಉತ್ಪನ್ನಗಳು ಕೂಡ ಎಲ್ಲವೂ ಇದೆ ಸುಮಾರು ಹಸುಗಳನ್ನು ಸಾಕ್ತಾರೆ ಅದೇ ರೀತಿಯಾಗಿ ಒಳ್ಳೆಯ ಶುದ್ಧ ಜೀ ಇದು ತುಪ್ಪ ಸಿಗ್ತದೆ ಇಲ್ಲಿ ತುಪ್ಪಕ್ಕೆ ರೇಟ್ ಕೂಡ ಇದೆ ಅದು ತುಪ್ಪವನ್ನು ತಗೊಳ್ಳಿಲ್ಲ ಅಷ್ಟು ಹಣ ಇರಲಿಲ್ಲ ನಂತರ ಹಾಗಾಗಿ ನಾನು ಬರೀ ಇದು ಒಣ ಸೆಗಣಿ ಉಂಟಲ್ವಾ ಅದನ್ನು ತೆಗೆದುಕೊಂಡಿರುವಂಥದ್ದು ಸೆಗಣಿ ಕೂಡ ಅಷ್ಟೇ ತುಂಬ ಚೀಪ್ ರೇಟಲ್ಲಿತ್ತು ನನಗೆ ಅದು ಆಗ್ಬೋದು ಅಂತ ಅನಿಸಿತ್ತು ನಾನು ಬೇರೆ ಕಡೆ ಪರ್ಚೇಸ್ ಮಾಡಿದ್ದು ಸ್ವಲ್ಪ ಒಣ ಸೆಗಣಿಗೆ ನಾನು ಎಷ್ಟು ಇನ್ನೂರ ಮೂವತ್ತು ರೂಪಾಯಿ ಕೊಟ್ಟಿದ್ದೇನೆ ಇಲ್ಲಿ ಬರೀ ಒಂದು ಬಾಕ್ಸ್ ಸೆಗಣಿಗೆ ನೂರು ಆಗಿ ಕೊಟ್ಟಿದ್ದು ತಂದಿದ್ದೇನೆ ನಾನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವುದಂತೇಳಿ ಇಲ್ಲಿ ಬೇರೆ ಬೇರೆ ಉತ್ಪನ್ನಗಳಿದೆ ಇದು ಧೂಪದ ಬತ್ತಿ ಇರ್ಬೋದು ಆ ನಂತರ ಡಿಶ್ ವಾಶ್ ಎಲ್ಲ ಉಂಟು ಆದರೆ ಸೋಪಿಗೆಲ್ಲ ಅರವತ್ತು ರೂಪಾಯಿ ಅಂತೆ ಅದನ್ನು ನಾನು ತೆಗೆದುಕೊಳ್ಳಿಲ್ಲ ಪಿನಾಯಿಲ್ ಇದೆ ಮತ್ತು ಎಲ್ಲ ಅದೇ ಗೋವಿಂದೆ ಉತ್ಪನ್ನ ಇರುವಂಥದ್ದು ಹಾಗಾಗಿ ನಾನು ಇದರ ಒಂದು ನಾನು ಎಲ್ಲಿ ತೊಗೊಂಡಿದ್ದೇನೆ ನೋಡಿ ಅದರ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡಿರುವಂಥದ್ದು ಯಾರಿಗಾದರೂ ಬೇಕು ಅಂತ ಆದರೆ ಕಟೀಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮೂರು ದಿವಸಗಳ ಕಾಲ ಪ್ರದರ್ಶನ ಮೇಳ ನಡೀತದೆ ನಿಮಗೆ ಏನಾದರೂ ಯಾವುದಾದ್ರೂ ವಸ್ತುಗಳು ಬೇಕು ಅಂತೇಳಿ ತೊಗೊಂಡು ಬರ್ಬೋದು ನೋಡಿ ನಾನು ಇದನ್ನು ತೊಗೊಂಡಿರುವಂಥದ್ದು ಇದು ತುಂಬ ಒಳ್ಳೆಯದಿದೆ ನಾನು ಇದು ಸುಡುಮಣ್ಣೆಲ್ಲ ಮಾಡಲಿಕ್ಕೆ ಇದನ್ನೇ ಬಳಸುವಂಥದ್ದು ಆನ್ಲೈನಲ್ಲೆಲ್ಲ ತುಂಬ ಎಲ್ಲ ಜಾಸ್ತಿ ಇರುವಂಥದ್ದು ಇದು ನೂರು ರೂಪಾಯಿಗೆ ಎಷ್ಟು ಆಗ್ಬೋದು ಅಂತ ಅನ್ನಿಸಿತು ನನಗೆ ಹಾಗಾಗಿ ನಾನು ಅಲ್ಲಿಂದ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದೇನೆ ಇದರಲ್ಲಿ ತುಂಬ ಗಣಿ ಇದೆ ಇದನ್ನು ನಾನು ಸುಡುಮಣ್ಣು ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಅದು ಸುಡುಮಣ್ಣು ಹೇಗೆ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ ನಾನು ನನ್ನ ಹತ್ರ ಸುಡುಮಣ್ಣು ಕೂಡ ಖಾಲಿಯಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಸಿಕ್ಕಿದಂತಾಗ್ತದೆ ಮತ್ತೊಂದು ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್